ನಮಸ್ಕಾರ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ಗುಡಿಬಂಡೆ ತಾಲೂಕಿನ ವರ್ಲಕೊಂಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ನಡೆಯಿತು. ಗುಡಿಬಂಡೆ ತಾಲೂಕಿನ ವರ್ಲಕೊಂಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆ ನಡೆಯಿತು. ವರ್ಲಕೊಂಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ಪರಿಶಿಷ್ಟ ಪಂಗಡಕ್ಕೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದ್ದು, ಜಂಗಲ್ಹಳ್ಳಿ ಕ್ಷೇತ್ರದ ಆನಂದಮ್ಮ ಅಧ್ಯಕ್ಷರಾಗಿ ಹಾಗೂ ಲಕ್ಷ್ಮೀ ಸಾಗರ್ ಕ್ಷೇತ್ರದ ಎಲ್ಲೆಬಾಬು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು. ಇವರುಗಳು ಸಿಪಿಐಎಂ ಪಕ್ಷದವರಾಗಿದ್ದು ಪಕ್ಷದ ಮುಖಂಡರಾದ ಎಚ್ಪಿ ಲಕ್ಷ್ಮೀನಾರಾಯಣ, ತಾಲೂಕು ಪಂಚಾಯಿತಿ ಸದಸ್ಯ ಮಂಜುನಾಥ್, ಆದಿನಾರಾಯಣ ಸೇರಿದಂತೆ ಹಲವರು ಈ ಸಮಯದಲ್ಲಿ ಹಾಜರಿದ್ದರು. ನಂತರ ಸಿಪಿಐಎಂ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ವಿ ರಾಜಶೇಖರ್, ಅಮೋಘ ನ್ಯೂಸ್, ಗುಡಿಬಂಡೆ. ಚಿಕ್ಕಬಳ್ಳಾಪುರ ತಾಲೂಕು ಕೊಂಡೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ವೈಎನ್ ಪವಿತ್ರ ಶೈಲೇಂದ್ರ ಅಧ್ಯಕ್ಷೆಯಾಗಿ ಮುನಿರತ್ನಮ್ಮ ರಾಜಪ್ಪ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಕೊಂಡೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚುನಾವಣೆಯಲ್ಲಿ ಸದಸ್ಯರು ಮತದಾನದಿಂದ ಹಿಂದೆ ಸರಿದು ಎಲ್ಲ ಸದಸ್ಯರು ಒಮ್ಮತದಿಂದ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ವೈಎನ್ ಪವಿತ್ರ ಶೈಲೇಂದ್ರ ಅವರನ್ನ ಅಧ್ಯಕ್ಷೆಯಾಗಿ ಹಾಗೂ ಕಾಂಗ್ರೆಸ್ ಜೆಡಿಎಸ್ ಬೆಂಬಲಿತ ಮುನಿರತ್ನಮ್ಮ ರಾಜಪ್ಪ ಅವರನ್ನ ಉಪಾಧ್ಯಕ್ಷೆಯಾಗಿ ಆಯ್ಕೆ ಮಾಡಿದ್ದಾರೆ. ಇವರೊಂದಿಗೆ ಗ್ರಾಮ ಪಂಚಾಯಿತಿ ಇಂದಿನಿಂದ ಆಡಳಿತ ಶುರುವಾಗಲಿದ್ದು, ಕೊಂಡೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಮಹಿಳಾ ಸಾರಥ್ಯದಲ್ಲಿ ಆಡಳಿತ ಮುಂದುವರಿಯಲಿದೆ. ಆಯ್ಕೆಯ ನಂತರ ಮಾತನಾಡಿದ ನೂತನ ಕೊಂಡೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪವಿತ್ರ ಶೈಲೇಂದ್ರ ಅವರು, ನನ್ನ ಒಮ್ಮತದ ಆಯ್ಕೆಗೆ ಸಹಕರಿಸಿದ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನ ಹೇಳುತ್ತೇನೆ. ಎಲ್ಲ ಸದಸ್ಯರ ಬೆಂಬಲದೊಂದಿಗೆ ಗ್ರಾಮ ಪಂಚಾಯಿತಿಯಲ್ಲಿನ ಮೂಲಭೂತ ಸೌಕರ್ಯಗಳ ಕಡೆಗೆ ಗಮನ ಹರಿಸಲಾಗುವುದು. ಯಾವುದೇ ಭೇದ ಭಾವವಿಲ್ಲದೆ ಜನರ ಸಮಸ್ಯೆಗಳನ್ನ ಪರಿಹರಿಸಲು ಸದಾ ಸಿದ್ಧವಾಗಿರುವುದಾಗಿ ತಿಳಿಸಿದರು. ಇವರಿಗೆ ತಾಲೂಕು ಪಂಚಾಯಿತಿ ಅಧ್ಯಕ್ಷ ರಾಮಸ್ವಾಮಿ ಸಾಥ್ ನೀಡಿ ಅಭಿನಂದಿಸಿದರು. ಇನ್ನು ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು, ಸಾರ್ವಜನಿಕರು ಹಾಜರಿದ್ದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಗುಡಿಬಂಡೆ ತಾಲೂಕಿನ ದಪರ್ತಿ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಾಗಿ ಶಿಲ್ಪಾ ಹರೀಶ್, ಉಪಾಧ್ಯಕ್ಷರಾಗಿ ಲಕ್ಷ್ಮಮ್ಮ ಅವಿರೋಧವಾಗಿ ಆಯ್ಕೆಯಾದರು. ಗುಡಿಬಂಡೆ ತಾಲೂಕಿನ ದಪರ್ತಿ ಗ್ರಾಮ ಪಂಚಾಯಿತಿಯು 7 ಗ್ರಾಮ ಪಂಚಾಯಿತಿ ಸ್ಥಾನಗಳನ್ನು ಹೊಂದಿದೆ. ಅಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಹಾಗೂ ಉಪಾಧ್ಯಕ್ಷ ಸ್ಥಾನ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿದ್ದು, ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಮತದಾನದಲ್ಲಿ ಗುಂಜೂರು ಶ್ರೀನಿವಾಸ ರೆಡ್ಡಿ ಬಣದ ದಪರ್ತಿ ಕ್ಷೇತ್ರದ ಮುರಳಿ 3 ಮತ ಪಡೆದರು ಹಾಗೂ ಉಪ್ಪರಹಳ್ಳಿ ಕ್ಷೇತ್ರದ ಕಾಂಗ್ರೆಸ್ಸಿನ ಶಿಲ್ಪಾ ಹರೀಶ್ 4 ಮತ ಪಡೆದು ಜಯಶಾಲಿಯಾದರು. ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ಸಿನ ದಪರ್ತಿ ಮೀಸಲು ಕ್ಷೇತ್ರದ ಲಕ್ಷ್ಮಮ್ಮ ಅವಿರೋಧವಾಗಿ ಆಯ್ಕೆಯಾದರು. ಈ ಸಮಯದಲ್ಲಿ ತಾಲೂಕಿನ ಕಾಂಗ್ರೆಸ್ ಮುಖಂಡರಾದ ಚನ್ನಕೇಶವ ರೆಡ್ಡಿ, ಪ್ರಶಾಂತ್, ಮದ್ದರೆಡ್ಡಿ, ನಾರಾಯಣಸ್ವಾಮಿ, ಉಪ್ಪರಹಳ್ಳಿ ಕೊಂಡಪ್ಪ, ಚಂದ್ರಶೇಖರ್ ಇನ್ನಿತರರು ಹಾಜರಿದ್ದರು. ವಿ ರಾಜಶೇಖರ್, ಅಮೋಘ ನ್ಯೂಸ್, ಗುಡಿಬಂಡೆ. ನೆಲಮಂಗಲ ತಾಲೂಕು ಮೋಟಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಕಮಲಮ್ಮ ಹಾಗೂ ಉಪಾಧ್ಯಕ್ಷರಾಗಿ ಕಾವ್ಯ ಚುನಾಯಿತರಾಗಿದ್ದಾರೆ. ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಸೋಲೂರು ಹೋಬಳಿಯ ಮೋಟಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಕಮಲಮ್ಮ ಹಾಗೂ ಉಪಾಧ್ಯಕ್ಷರಾಗಿ ಕಾವ್ಯ ಚುನಾಯಿತರಾಗಿದ್ದಾರೆ. ಮೋಟಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ 17 ಸದಸ್ಯರನ್ನ ಹೊಂದಿದ್ದು, ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಕಮಲಮ್ಮ 10 ಮತ ಪಡೆದು ವಂದನ 7 ಮತ ಪಡೆದು ಅಂತಿಮವಾಗಿ ಕಮಲಮ್ಮ ಪರಮೇಶ್ ಅಧ್ಯಕ್ಷರಾಗಿ ಆಯ್ಕೆಯಾದರು. ಉಪಾಧ್ಯಕ್ಷ ಸ್ಥಾನಕ್ಕೆ ಕಾವ್ಯ ವರದರಾಜು ಮತ್ತು ಭಾಗ್ಯವತಿ ಸ್ಪರ್ಧಿಸಿದರು. ಕಾವ್ಯ ವರದರಾಜು 10 ಮತ ಒಟ್ಟು, ಭಾಗ್ಯವತಿ 7 ಮತ ಪಡೆದು ಅಂತಿಮವಾಗಿ 3 ಮತಗಳ ಅಂತರದಿಂದ ಕಾವ್ಯ ವರದರಾಜು ಆಯ್ಕೆಯಾದರು ಎಂದು ಚುನಾವಣಾಧಿಕಾರಿ, ರೇಷ್ಮೆ ಇಲಾಖೆಯ ಸಹಾಯಕ ನಿರ್ದೇಶಕ ಕೃಷ್ಣ ಬಾಬು ತಿಳಿಸಿದರು. ನೂತನ ಅಧ್ಯಕ್ಷ ಕಮಲಮ್ಮ ಪರಮೇಶ್ ಮಾತನಾಡಿ, ನನ್ನನ್ನು ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಹಾಗೂ ನಮ್ಮ ಪಂಚಾಯಿತಿಯಲ್ಲಿ ಮೂಲಭೂತ ಸೌಕರ್ಯಗಳಾದ ಶಾಶ್ವತ ಕುಡಿಯುವ ನೀರು, ಸ್ವಚ್ಛತೆ, ಒಳಚರಂಡಿ ಎಲ್ಲರ ಸಹಕಾರದಿಂದ ಪ್ರಾಮಾಣಿಕ ಪ್ರಯತ್ನ ನಡೆಸುತ್ತೇನೆ ಹಾಗೂ ಪಂಚಾಯಿತಿಯ ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ನೀಡುವ ಭರವಸೆ ನೀಡಿದ್ದರು. ಈ ಸಂದರ್ಭದಲ್ಲಿ 17 ಜನರ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು, ನೆಲಮಂಗಲ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಸಿಆರ್ ಗೌಡ, ಹನುಮಂತರಾಯಪ್ಪ, ಊರಿನ ಮುಖಂಡರು, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟಸ್ವಾಮಿ, ರಾಮೇಗೌಡ, ಚಿಕ್ಕಮಾರಯ್ಯ, ಗಂಗಣ್ಣ, ಶ್ರೀನಿವಾಸ್, ಗಂಗರಾಜು ಹಾಗೂ ಪಂಚಾಯಿತಿಯ ಸದಸ್ಯರು, ಗ್ರಾಮದ ಮುಖಂಡರು ಇದ್ದರು. ತಗಿಕುಪ್ಪೆ ಶ್ರೀಧರ್, ಅಮೋಘ ನ್ಯೂಸ್, ಮಾಗಡಿ. ಮಾಗಡಿ ತಾಲೂಕಿನ ಶ್ರೀಗಿರಿಪುರ ಪಂಚಾಯಿತಿಯಲ್ಲಿ ಜೆಡಿಎಸ್ ಪಕ್ಷ ಪ್ರಾಬಲ್ಯ ಮೆರೆದಿದೆ. ಶ್ರೀಗಿರಿಪುರ ಪಂಚಾಯಿತಿಯಲ್ಲಿ ಒಟ್ಟು 11 ಸದಸ್ಯ ಬಲವಿದ್ದು, ಮಾಗಡಿ ತಾಲೂಕು ಕುದುರು ಹೋಬಳಿಯ ಶ್ರೀಗಿರಿಪುರ ಪಂಚಾಯಿತಿಯಲ್ಲಿ ಜೆಡಿಎಸ್ ಪಕ್ಷ ಪ್ರಾಬಲ್ಯ ಮೆರೆದಿದೆ. ಅಧ್ಯಕ್ಷರಾಗಿ ಹೊಸಹಳ್ಳಿ ವಾರ್ಡಿನ ವಿಜಯ್ ಕುಮಾರ್ ಕೆ ಒಟ್ಟು 11 ಮತಗಳ ಸದಸ್ಯರ ಬಲದಿಂದ 9 ಸದಸ್ಯರ ಬಲ ಪಡೆದು ಅಧ್ಯಕ್ಷರಾದರೆ, ಶ್ರೀಗಿರಿಪುರ ವಾರ್ಡಿನ ಉಪಾಧ್ಯಕ್ಷೆ ಸುಮಾ ಅವಿರೋಧವಾಗಿ ಉಪಾಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ, ಸಹಾಯಕ ಕೃಷಿ ನಿರ್ದೇಶಕ ನರಸಿಂಹಯ್ಯ ಘೋಷಿಸಿದರು. ನಂತರ ಹುಲಿಕಲ್ ಕ್ಷೇತ್ರದ ತಾಲೂಕು ಪಂಚಾಯಿತಿ ನರಸಿಂಹಮೂರ್ತಿ ಮಾಧ್ಯಮಗಳೊಂದಿಗೆ ಮಾತನಾಡಿ, ನಮ್ಮ
ಸಿಗಿರಿಪುರ ಪಂಚಾಯಿತಿ ಸೇರಿದಂತೆ ಕುದುರು ಹೋಬಳಿಯ ಮೂರು ಗ್ರಾಮ ಪಂಚಾಯಿತಿಗಳಲ್ಲಿ ಜೆಡಿಎಸ್ ಪಕ್ಷ ಪ್ರಾಬಲ್ಯ ಮೆರೆದಿದೆ. ಮುಂದಿನ ದಿನಗಳಲ್ಲಿ ಮಾಗಡಿ ಶಾಸಕರಾದ ಎಂ ಮಂಜುನಾಥ್ ಸಾಕಷ್ಟು ಅನುದಾನದೊಂದಿಗೆ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳ ಮೂಲಭೂತ ಸೌಲಭ್ಯಗಳಿಗೆ ಒತ್ತು ನೀಡುತ್ತೇವೆ, ಪಂಚಾಯಿತಿ ಜೊತೆಗೆ ಜೆಡಿಎಸ್ ಪಕ್ಷ ಮತ್ತು ಮುಖಂಡರು ಜೊತೆಗಿರುತ್ತೇವೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯ ಹನುಮೇಗೌಡ, ಪುರುಷೋತ್ತಮ್, ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ತಿಮ್ಮರಾಯಪ್ಪ, ಬೆಟ್ಟಹಳ್ಳಿ ಶ್ರೀನಿವಾಸ್, ರಾಜಣ್ಣ, ರವಿಶಂಕರ್, ನಿರಂಜನ್, ಪಂಚಾಕ್ಷರಿ, ನರಸಿಂಹಮೂರ್ತಿ, ಬೆಟ್ಟಹಳ್ಳಿ ರಾಜು, ಪಿಡಿಒ ಬಸವರಾಜು ಇನ್ನಿತರರು ಹಾಜರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಘ ನ್ಯೂಸ್, ಮಾಗಡಿ. ದೇವನಹಳ್ಳಿ ತಾಲೂಕು ವೆಂಕಟಗಿರಿಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೋವಿಡ್-19 ಸಾಂಕ್ರಾಮಿಕ ರೋಗದ ಅವಧಿ ಎದುರಿಸಲು ವೈವಿಧ್ಯಮಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವೆಂಕಟಗಿರಿಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುದುಗುರ್ಕಿ ಗ್ರಾಮದ ಹತ್ತಿರ ದೇವನಹಳ್ಳಿ ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ರಿಲೇಷನಲ್ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರು ವತಿಯಿಂದ ಕೋವಿಡ್-19 ಎಂಬ ಸಾಂಕ್ರಾಮಿಕ ರೋಗದ ಅವಧಿಯಲ್ಲಿ ಎದುರಿಸಲು ವೈವಿಧ್ಯಮಯವಾದ ಮೂರು ತೆರೆದ ಗಾಳಿ ಕೊಠಡಿಗಳ ಉದ್ಘಾಟನೆ ಹಾಗೂ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದ್ದರು. ಆರ್ಸಿಎಂಬಿ ಕಾಲೇಜು ಆವರಣದಲ್ಲಿ ದೃಷ್ಟಿಕೋನ ಕಾರ್ಯಕ್ರಮಗಳಾದ ಭರತನಾಟ್ಯ, ಹಾಡುಗಾರಿಕೆ, ಹಾಡುಗೆ, ನೃತ್ಯ ಪ್ರದರ್ಶನ ಕಾರ್ಯಕ್ರಮಗಳನ್ನು ಪ್ರಥಮ ವರ್ಷ ಎಂಬಿಎ ವಿದ್ಯಾರ್ಥಿನಿಯರು ನಡೆಸಿಕೊಟ್ಟರು. ಇನ್ನು ಈ ಸಂದರ್ಭದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯ ಕುಲಪತಿಗಳಾದ ಡಾಕ್ಟರ್ ಟಿಡಿ ಕೆಂಪರಾಜುರವರು ಮಾತನಾಡಿ, ರಿಲೇಷನಲ್ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರು ಆರ್ಸಿಎಂಬಿ ಕಾಲೇಜು ಸುಸ್ಥಿರ ಆವಿಷ್ಕಾರಗಳು ಪ್ರಸ್ತುತ ಸಾಂಕ್ರಾಮಿಕ ಪರಿಸ್ಥಿತಿಯಲ್ಲಿ ಮಾದರಿಯಾಗಿದೆ. ತೆರೆದ ಗಾಳಿ ಕೊಠಡಿಗಳನ್ನು ಉದ್ಘಾಟಿಸಿ ಅಭಿಪ್ರಾಯಪಟ್ಟರು. ಪ್ರಪಂಚದಲ್ಲಿ ಕ್ಲಿಷ್ಟ ಪರಿಸ್ಥಿತಿ ಸಮಯದಲ್ಲೂ ಸಹ ಆರ್ಸಿಎಂಬಿಯ ತನ್ನ ಕಾಲೇಜಿನ ಆವರಣದಲ್ಲಿ ಧನಾತ್ಮಕ ಪರಿಸರವನ್ನು ಉಂಟು ಮಾಡಿರುವುದು ಮೌಲ್ಯದಾಯಕವೆಂದರು. ವಿದ್ಯಾರ್ಥಿಗಳ ಜೀವನಗತಿಯ ನಿಲುವು, ಅತ್ಯುತ್ತಮ ಶೈಕ್ಷಣಿಕ ಮಾನದಂಡಗಳು ಆರ್ಸಿಎಂಬಿ ಆವರಣದಲ್ಲಿದೆ ಎಂದು ಕಾಲೇಜು ಬಗ್ಗೆ ಗುಣಗಾನ ಮಾಡಿದರು. ನಂತರ ಗಣ್ಯರು ರಿಲೇಷನಲ್ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರು ಕಾಲೇಜು ವತಿಯಿಂದ ಆಗಮಿಸಿದ ಗಣ್ಯರನ್ನ ಸನ್ಮಾನಿಸಿ ಗೌರವಿಸಿದರು ಮತ್ತು ದೃಷ್ಟಿಕೋನ ಕಾರ್ಯಕ್ರಮ ನಡೆಸಿಕೊಟ್ಟ ವಿದ್ಯಾರ್ಥಿಗಳನ್ನ ಗಣ್ಯರು ಹಾಗೂ ಕಾಲೇಜು ಆಡಳಿತ ಮಂಡಳಿಯಿಂದ ಅಭಿನಂದಿಸಿದರು. ಇನ್ನು ಈ ಸಂದರ್ಭದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯ ಕುಲಪತಿಗಳಾದ ಡಾಕ್ಟರ್ ಟಿಡಿ ಕೆಂಪರಾಜು, ಕಾಲೇಜಿನ ಸಂಸ್ಥಾಪಕರಾದ ಎಸ್ಆರ್ ಸತ್ಯರಂಜನ್ ಮಂಡಲ್, ಎಚ್ಡಿಎಫ್ಸಿ ಬ್ಯಾಂಕ್ ಉಪಾಧ್ಯಕ್ಷರಾದ ಪಾರ್ಥ ಪ್ರತಿಮಾ ದತ್ತಾರೆ, ಜ್ಯೋತಿ ಬಾಸು ಹಾಗೂ ಬೋಧಕ ವರ್ಗ ವಿದ್ಯಾರ್ಥಿಗಳು ಹಾಜರಿದ್ದರು. ಚಿಕ್ಕಬಳ್ಳಾಪುರ ತಾಲೂಕು ಪೇರೆಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಬಿಜೆಪಿಯ ಪಾಲಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕು ಪೇರೆಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಬಿಜೆಪಿಯ ಪಾಲಾಗಿದೆ ಎಂದು ಡಾಕ್ಟರ್ ಕೆ ಸುಧಾಕರ್ ಅವರು ಹೇಳಿದರು. ಮಾನ್ಯ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ತವರಿನ ಗ್ರಾಮ ಪಂಚಾಯಿತಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳ ತಕ್ಕೆಗೆ ಬಂದಿದ್ದು, ಈ ಮೂಲಕ ಸ್ವಂತ ಕ್ಷೇತ್ರದ ಜೊತೆಗೆ ತಾಲೂಕಿನಾದ್ಯಂತ ಗ್ರಾಮ ಪಂಚಾಯಿತಿಗಳಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನಾಗಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಪೇರೆಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾಗಿ ಹೂವಿನವಾರಹಳ್ಳಿಯ ಸಿಎಲ್ ಗೋಪಾಲ ಹಾಗೂ ಉಪಾಧ್ಯಕ್ಷರಾಗಿ ಯಲಗಲಹಳ್ಳಿಯ ಎನ್ಜೆ ನವ್ಯರವರು ಆಯ್ಕೆಯಾಗಿದ್ದಾರೆ. ಸಚಿವರಥ ಅವರು ಗ್ರಾಮ ಪಂಚಾಯಿತಿಯಲ್ಲಿ ಸ್ಥಳೀಯವಾಗಿ ಆಡಳಿತ ನಮ್ಮದಾಗಿಸಿಕೊಂಡಿದ್ದು ತಮ್ಮ ಗೆಲುವಿನ ಓಟವನ್ನ ಮುಂದುವರಿಸಿದ್ದಾರೆ. ಸಚಿವರು ತಮ್ಮ ತವರಿನಲ್ಲಿ ತಮ್ಮ ಬೆಂಬಲಿತ ಅಭ್ಯರ್ಥಿಗಳಿಗೆ ಅಧಿಕಾರ ದೊರೆಯುತ್ತಿರುವುದರಿಂದ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಆಯ್ಕೆಯಾಗುತ್ತಿದ್ದಂತೆ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮಿಸಿದರು. ನಂತರ ಬಿಜೆಪಿ ಹಿರಿಯ ಮುಖಂಡ ಪಿಎನ್ ರವೀಂದ್ರ ರೆಡ್ಡಿ ಮಾತನಾಡಿ, ಸ್ಥಳೀಯ ನಮಗೆ ಅಧಿಕಾರ ದೊರೆತಿದ್ದು ಎಲ್ಲ ಸದಸ್ಯರು ನಮ್ಮವರೇ. 20 ಸ್ಥಾನಗಳಲ್ಲಿ ಕೂಡ ನಮ್ಮ ಬೆಂಬಲಿಗರೇ ಗೆದ್ದಿರುವುದು, ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿ ಕೂಡ ಅಭಿವೃದ್ಧಿಯಾಗುತ್ತದೆ, ಯಾವುದೇ ಭೇದ ಭಾವ ಮಾಡದೆ ಅಭಿವೃದ್ಧಿ ಕೆಲಸವನ್ನ ಮಾಡಬೇಕು ಎಂದು ಹೇಳಿದರು. ನಂತರ ನೂತನ ಅಧ್ಯಕ್ಷ ಹೂವಿನವಾರಹಳ್ಳಿಯ ಸಿಎಲ್ ಗೋಪಾಲ್ ರವರು ಮಾತನಾಡಿ, ನಮ್ಮ ಗೆಲುವಿಗೆ ಕಾರಣರಾದ ನಮ್ಮ ನಾಯಕರು ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಧನ್ಯವಾದಗಳು. ನಮ್ಮ ಆಶೀರ್ವಾದದೊಂದಿಗೆ ಪೇರೆಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರ ನಮ್ಮದಾಗಿದೆ, ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಲಾಗುವುದು ಎಂದರು. ಇನ್ನು ಈ ಸಂದರ್ಭದಲ್ಲಿ ಪಿಎಸ್ ರಾಮಕೃಷ್ಣರಾವ್, ಸುಂದರ್ರಾಜ್, ರೆಹಮಾನ್ ಪಾಷಾ, ಬುಡುಮಪ್ಪ ಸೇರಿದಂತೆ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.